ಮಿತ್ರರೇ ನಮಸ್ಕಾರ. ಮಿತ್ರರೇ, ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗಳ ಸರ್ಕಾರ ರಚನೆ ಕಸರತ್ತು ನಡೀತಾ ಇದೆ. ಇನ್ನೇನು ಅಲ್ಲೊಂದು ಉಗ್ರರ ಸರ್ಕಾರ ಅಸ್ತಿತ್ವಕ್ಕೂ ಬರ್ತಾ ಇದೆ. ಈ ಬೆಳವಣಿಗೆ ಹಲವಾರು ಉಗ್ರ ಸಂಘಟನೆಗಳಿಗೆ ಮತ್ತೆ ಜೀವ ಬಂದಂತಾಗಿದೆ. ಅದರಲ್ಲಿ ಮುಖ್ಯವಾಗಿ ಅಲ್ ಕೈದಾ ಈಗ ಭಾರೀ ಚಿಗಿತುಕೊಂಡಿದೆ. ದೊಡ್ಡ ದೊಡ್ಡ ಮಾತುಗಳನ್ನಾಡೋಕೆ ಶುರು ಮಾಡಿದೆ. ಜೊತೆಗೆ ಕಾಶ್ಮೀರ ವಿಚಾರವಾಗಿ ಹೇಳಿಕೆಯನ್ನು ಬಿಡುಗಡೆ ಮಾಡಿದೆ. ಇದು ಸಹಜವಾಗೇ ಆತಂಕಕ್ಕೆ ಕಾರಣವಾಗ್ತಾ ಇದೆ. ನೆಕ್ಸ್ಟ್ ಟಾರ್ಗೆಟ್ ಕಾಶ್ಮೀರ್ ಅನ್ನೋ ರೀತಿಯಲ್ಲಿ ಅಲ್ ಕೈದಾ ಬಿಂಬಿಸಿಕೊಳ್ತಾ ಇದೆ. ಇದಕ್ಕೆ ತಾಲಿಬಾನ್ ಸರ್ಕಾರ ಕುಮ್ಮಕ್ಕು ಕೊಡುವ ಸಾಧ್ಯತೆ ಹೆಚ್ಚಿದೆ. ಹಾಗಾದರೆ ತಾಲಿಬಾನಿಗಳು ಕಾಶ್ಮೀರ ವಿಚಾರಕ್ಕೆ ಎಂಟ್ರಿ ಆಗ್ತಾರಾ? ಒಂದು ವೇಳೆ ಎಂಟ್ರಿ ಆದರೆ ಏನಾಗಬಹುದು? ಅಫ್ಘಾನಿಸ್ತಾನದಲ್ಲಿ ಸಿಕ್ಕ ಯಶಸ್ಸು ಕಾಶ್ಮೀರ ವಿಚಾರದಲ್ಲಿ ಸಿಗಲಿದೆಯಾ? ಈ ಎಲ್ಲ ವಿಚಾರವನ್ನು ನಿಮಗೆ ತಿಳಿಸಿಕೊಡುವ ಪ್ರಯತ್ನ ಮಾಡ್ತೀನಿ. ಈ ವಿಡಿಯೋವನ್ನು ಕೊನೆ ತನಕ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಆಗಸ್ಟ್ 31 ಅಮೆರಿಕ ಸೇನೆ 20 ವರ್ಷಗಳ ಅಫ್ಘಾನ್ ವಾಸವನ್ನು ಕೊನೆಯಾಗಿಸಿ ಅಮೆರಿಕಾಗೆ ವಾಪಸ್ ಮರಳಿತ್ತು. ಸದ್ಯ ಅಫ್ಘಾನ್ ನೆಲದಲ್ಲಿ ಒಬ್ಬನೇ ಒಬ್ಬ ಅಮೆರಿಕನ್ ಯೋಧ ಇಲ್ಲ. ಸಂಪೂರ್ಣ ಅಫ್ಘಾನಿಸ್ತಾನ ತಾಲಿಬಾನಿಗಳ ಕೈಯಲ್ಲಿದೆ. ಪಂಚ್ ಶೇರ್ ಪ್ರಾಂತ್ಯವೊಂದನ್ನು ಮಾತ್ರ ತಾಲಿಬಾನಿಗಳು ವಶಕ್ಕೆ ಪಡೆದಿಲ್ಲ. ಉಳಿದ ಎಲ್ಲ ಪ್ರದೇಶ ತಾಲಿಬಾನಿಗಳ ಕೈವಶದಲ್ಲಿದೆ. ಅಲ್ಲಿ ತಾಲಿಬಾನಿಗಳ ಉಗ್ರ ಸರ್ಕಾರ ರಚನೆ ಕಾರ್ಯ ನಡೀತಾ ಇದೆ. ಯಾವಾಗ ಅಮೆರಿಕ ಸೇನೆ ಹೊರಟಿತೋ ಕೆಲ ಉಗ್ರ ಸಂಘಟನೆಗಳು ಬಾಲ ಬಿಚ್ಚಲು ಆರಂಭಿಸಿವೆ. ಮುಖ್ಯವಾಗಿ ಅಲ್ ಕೈದಾ. ಈ ಸಂಘಟನೆ ತಾಲಿಬಾನಿಗಳ ಭಾಗವಾಗಲು ಬಹಳ ಉತ್ಸಾಹ ತೋರಿಸ್ತಾ ಇದೆ. ಮಿತ್ರರೇ, ನಾನೊಂಚೂರು ಫ್ಲ್ಯಾಶ್ ಬ್ಯಾಕ್ಗೆ ಹೋಗಿ ಬಂದುಬಿಡ್ತೀನಿ. 1996 2001 ತಾಲಿಬಾನಿಗಳು ಅಫ್ಘಾನಿಸ್ತಾನದಲ್ಲಿ ಆಡಳಿತ ನಡೆಸ್ತಾ ಇದ್ರು. ಅದೊಂದು ಉಗ್ರಗಾಮಿ ಸರ್ಕಾರ ಅನ್ನೋದು ಜಗತ್ತಿಗೆ ಗೊತ್ತಿತ್ತು. ಯಾಕಂದರೆ ಅಲ್ಲಿ ಕಟ್ಟರ್ ಶರಿಯಾ ಕಾನೂನು ಜಾರಿಯಲ್ಲಿತ್ತು. ಅಲ್ಲಿದ್ದ ಅಲ್ಪಸಂಖ್ಯಾತ ಬೌದ್ಧರು, ಹಿಂದೂಗಳು, ಸಿಖ್ಖರಿಗೆ ಚಿತ್ರಹಿಂಸೆ ನೀಡಲಾಗ್ತಾ ಇತ್ತು. ಅಫ್ಘಾನ್ ನೆಲದಲ್ಲಿದ್ದ ಶತಮಾನಗಳ ಹಳೆಯ ಬೌದ್ಧ ವಿಗ್ರಹಗಳನ್ನೆಲ್ಲ ನೆಲಕ್ಕೆ ಕೆಡವಿ ಅಟ್ಟಹಾಸ ಮೆರೆದಿದ್ರು. ಇಷ್ಟೆಲ್ಲ ಆದರೂ ಅಫ್ಘಾನ್ ನೆಲದಲ್ಲಿದ್ದ ತಾಲಿಬಾನ್ ಸರ್ಕಾರದ ಮೇಲೆ ವಿಶ್ವದ ಯಾವುದೇ ರಾಷ್ಟ್ರಗಳು ತಲೆಕೆಡಿಸಿಕೊಂಡಿರಲಿಲ್ಲ. ಏನಾರು ಮಾಡಿಕೊಳ್ಳಿ ಅಫ್ಘಾನಿಸ್ತಾನದಲ್ಲಿ ಅನ್ನುವ ಭಾವನೆ ರಷ್ಯಾಗೂ ಇತ್ತು, ಅಮೆರಿಕಾಗೂ ಇತ್ತು, ಇಂಗ್ಲೆಂಡ್ಗೂ ಇತ್ತು. ಆದರೆ ತಾಲಿಬಾನ್ ಅಲ್ ಕೈದಾ ಸಂಘಟನೆಯನ್ನು ಪೋಷಿಸೋಕೆ ಶುರು ಮಾಡಿತ್ತು. 2001 ಈ ಅಲ್ ಕೈದಾ ಸಂಘಟನೆಯೇ ಅಮೆರಿಕಾದ ಟ್ವಿನ್ ಟವರ್ ಮೇಲೆ ದಾಳಿ ಮಾಡಿತು. ಆಗಲೂ ಅಲ್ ಕೈದಾವನ್ನು ಬಿಟ್ಟುಕೊಡಲು ತಾಲಿಬಾನಿಗಳು ಸಿದ್ಧವಿರಲಿಲ್ಲ. ಇದೇ ಕಾರಣದಿಂದ ಅಮೆರಿಕ ಅಫ್ಘಾನ್ ನೆಲಕ್ಕೆ ಎಂಟ್ರಿ ಆಯಿತು. ತಾಲಿಬಾನಿಗಳು ಅಧಿಕಾರ ಬಿಟ್ಟು ಬಾಲ ಮುದುರಿಕೊಂಡು ಬಿಲ ಸೇರಬೇಕಾಯಿತು. ನಾನು ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ಈ ತಾಲಿಬಾನಿಗಳು ಅಧಿಕಾರ ಕಳೆದುಕೊಂಡಿದ್ದೇ ಈ ಅಲ್ ಕೈದಾ ಸಂಘಟನೆ ಕಾರಣದಿಂದಾಗಿ. ಸದ್ಯ ಅಮೆರಿಕ ಅಫ್ಘಾನ್ ನೆಲವನ್ನು ತೊರೆದು ಹೋಗಿದೆ. ತಾಲಿಬಾನಿಗಳು ಅಲ್ಲಿದ್ದ ಪ್ರಜಾಪ್ರಭುತ್ವ ಸರ್ಕಾರವನ್ನು ಕಿತ್ತೊಗೆದು 20 ವರ್ಷಗಳ ಬಳಿಕ ಅಲ್ಲಿ ಅಧಿಕಾರಕ್ಕೆ ಬಂದಿದ್ದೂ ಆಗಿದೆ. ಆದರೆ ಈಗ ತಾಲಿಬಾನ್ ಮತ್ತದೇ ತಪ್ಪು ಮಾಡಲು ಹೊರಟಿದೆ. ಇಷ್ಟು ದಿನ ಗೂಡು ಸೇರಿದ್ದ ಅಲ್ ಕೈದಾ ಸಂಘಟನೆ ಮುಖಂಡರುಗಳು ಈಗ ಒಬ್ಬೊಬ್ಬನೇ ಹೊರಬಂದು ತಾಲಿಬಾನ್ ನಾಯಕರನ್ನು ಭೇಟಿಯಾಗಲು ಶುರು ಮಾಡಿದ್ದಾರೆ. ಜೊತೆಗೆ ಅಫ್ಘಾನಿಸ್ತಾನ ಕೇವಲ ಆರಂಭ. ಸಿರಿಯಾ, ಎಮೆನ್, ಕಾಶ್ಮೀರದಲ್ಲೂ ಇಸ್ಲಾಂ ವಿರೋಧಿಗಳ ಹುಟ್ಟಡಗಿಸುವ ದಿನ ದೂರ ಇಲ್ಲ ಅನ್ನುವ ಮಾತುಗಳನ್ನು ಅಲ್ ಕೈದಾ ಆಡೋಕೆ ಶುರು ಮಾಡಿದೆ. ಹಾಗೆ ಕಾಶ್ಮೀರದಲ್ಲಿ ಮುಸ್ಲಿಮರ ರಕ್ಷಣೆಗೆ ತಾಲಿಬಾನ್ ಸಹಾಯ ಮಾಡಬೇಕು ಅನ್ನೋ ಮಾತನ್ನು ಅಲ್ ಕೈದಾ ಹೇಳಿದೆ. ಈ ಬೆಳವಣಿಗೆ ಸಹಜವಾಗಿ ಕಾಶ್ಮೀರದಲ್ಲಿ ಭಯೋತ್ಪಾದಕ ಚಟುವಟಿಕೆ ಆರಂಭಕ್ಕೆ ಉಗ್ರ ಸಂಘಟನೆಗಳು ಸ್ಕೆಚ್ ಹಾಕ್ತಿವೆ ಅನ್ನೋದನ್ನು ಸೂಚಿಸ್ತಾ ಇದೆ. ಈಗಾಗಲೇ ತಾಲಿಬಾನ್ ಕಾಶ್ಮೀರ ವಿಚಾರಕ್ಕೆ ನಮ್ಮ ಮಧ್ಯಪ್ರವೇಶ ಇಲ್ಲ, ಅದು ಭಾರತದ ಆಂತರಿಕ ವಿಚಾರ, ನಮಗೆ ಭಾರತದ ಸ್ನೇಹ ಬೇಕು ಅಂತ ಮೇಲ್ನೋಟಕ್ಕೆ ಹೇಳಿಕೆ ನೀಡಿದೆ. ಆದರೆ ಅಲ್ ಕೈದಾ ಕಾಶ್ಮೀರ ವಿಚಾರಕ್ಕೆ ತಾಲಿಬಾನ್ ಸಂಘಟನೆ ಬೆಂಬಲ ಕೇಳ್ತಾ ಇದೆ. ಕಾಶ್ಮೀರದಲ್ಲಿ ರಕ್ತ ಕ್ರಾಂತಿಗೆ ತಾಲಿಬಾನ್ ಅನ್ನು ಆಹ್ವಾನಿಸಿದೆ. ಮಿತ್ರರೇ, ಇದು ಅಫ್ಘಾನ್ನಲ್ಲಿ ತಾಲಿಬಾನಿಗಳ ಪ್ರಾಬಲ್ಯ ಸ್ಥಾಪನೆ ಬಳಿಕ ಏನೇನು ಆಗ್ತಿದೆ ಅನ್ನೋದನ್ನು ನಾನು ಹೇಳಿದ್ದಷ್ಟೇ. ಹಾಗಾದರೆ ಕಾಶ್ಮೀರದಲ್ಲಿ ಅಫ್ಘಾನಿಸ್ತಾನದಂತೆ ಉಗ್ರರ ಕೈ ಮೇಲಾಗುತ್ತಾ? ಕಾಶ್ಮೀರವನ್ನು ಉಗ್ರರು ಕಬಳಿಸಿ ಅಲ್ಲೊಂದು ಅವರದ್ದೇ ಸರ್ಕಾರ ಸ್ಥಾಪನೆ ಸಾಧ್ಯವಾ? ಹೀಗೊಂದು ಪ್ರಶ್ನೆ ಬರೋದಿಲ್ಲ. ಆದರೂ ಕೆಲವರಿಗೆ ಕಾಡಬಹುದು. ಯಾಕಂದರೆ ಅಫ್ಘಾನಿಸ್ತಾನ ಅಷ್ಟೊಂದು ದೊಡ್ಡ ದೇಶ. ಅಮೆರಿಕ ಅಲ್ಲಿದ್ದಾಗಲೇ ಇಡೀ ದೇಶವನ್ನು ತಾಲಿಬಾನಿಗಳು ಪಡೆದುಕೊಂಡಿದ್ದಾರೆ ಅಂದಮೇಲೆ ಕಾಶ್ಮೀರದಲ್ಲೂ ಹೀಗಾಗಬಹುದಲ್ಲ ಅನ್ನುವ ಪ್ರಶ್ನೆ ಕೆಲವರಿಗೆ ಬರಬಹುದು. ಮಿತ್ರರೇ, ಒಂದು ವಿಚಾರವನ್ನು ಸ್ಪಷ್ಟಪಡಿಸಿಬಿಡ್ತೀನಿ. ತಾಲಿಬಾನಿಗಳು ಹಾಗೂ ಅಲ್ ಕೈದಾ ಕಾಶ್ಮೀರವನ್ನು ಮುಕ್ತಗೊಳಿಸ್ತೀವಿ ಅನ್ನುವ ಕನಸು ಕಾಣ್ತಿದ್ರೆ ಅದು ಕೇವಲ ಹಗಲು ಕನಸು ಅಷ್ಟೇ. ಯಕಚಿತ್ ತಾಲಿಬಾನಿಗಳಿಂದಾಗಲಿ ಪುಟುಗೋಸಿ ಅಲ್ ಕೈದಾಗಳಿಂದಾಗಲಿ ನಮ್ಮ ದೇಶದ ಒಂದಿಂಚು ಜಾಗವನ್ನು ಅಲುಗಾಡಿಸೋಕೆ ಅಸಾಧ್ಯ.
ಮಿತ್ರರು, ಯಾಕೆ ಗೊತ್ತಾ? ಭಾರತ ಹಿಂದಿದ್ದಂತೆ ಈಗಿಲ್ಲ. ಇಂದು ವಿಶ್ವದ ಸೂಪರ್ ಪವರ್ ದೇಶವನ್ನು ಪಟ್ಟಿ ಮಾಡಿದರೆ ಭಾರತ 4ನೇ ಸ್ಥಾನದಲ್ಲಿದೆ. ಅಮೆರಿಕಾ, ರಷ್ಯಾ, ಚೀನಾ ನಂತರದ ಸ್ಥಾನದಲ್ಲಿ ಭಾರತ ಇದೆ. ಜೊತೆಗೆ ಭಾರತ ದೇಶದೊಳಗೆ ಹಾಗೂ ಹೊರಗೆ ಭಯೋತ್ಪಾದಕ ಚಟುವಟಿಕೆಗಳ ಹುಟ್ಟಡಗಿಸುವ ಶಪಥವನ್ನು ಮಾಡಿದೆ. ಹೀಗಾಗಿ ನಮ್ಮ ಕಾಶ್ಮೀರವನ್ನು ಪಡೆಯುವ ಕನಸು ಕಾಣ್ತಿರುವ ಉಗ್ರರಿಗೆ ಚಿಪ್ಪು ಬಿಟ್ಟರೆ ಬೇರೇನು ಸಿಗೋಕೆ ಸಾಧ್ಯ ಇಲ್ಲ. ಮಿತ್ರರೇ, ಇದು ಅಲ್ಕೈದಾ ಈಗ ಕಾಶ್ಮೀರ ವಿಚಾರಕ್ಕೆ ಮಾತನಾಡ್ತಿದೆಯಲ್ಲ, ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಿರೋದು. ಹಾಗೆ ಇನ್ನೊಂದು ವಿಚಾರ ಇದೆ. ಅಲ್ಕೈದಾ ಕಾಶ್ಮೀರ ವಿಚಾರಕ್ಕೆ ತಾಲಿಬಾನ್ ಸಪೋರ್ಟ್ ಕೇಳಿತು ಅಂದ ತಕ್ಷಣಕ್ಕೆ ತಾಲಿಬಾನ್ ಭಾರತದ ವಿಚಾರಕ್ಕೆ ಎಂಟ್ರಿ ಆಗುವುದು 100% ಡೌಟ್. ತಾಲಿಬಾನ್ಗೆ ಮುಂದಿನ ಪರಿಣಾಮದ ಅರಿವು ಖಂಡಿತ ಇದೆ. ಮಿತ್ರರೇ, 1919 ಬ್ರಿಟಿಷರು ಅಫ್ಘಾನಿಸ್ತಾನವನ್ನು ಬಿಟ್ಟು ತೊರೆದರು. ಮುಂದೆ 1973 ಸೋವಿಯತ್ ರಷ್ಯಾ ಅಫ್ಘಾನ್ ನೆಲಕ್ಕೆ ಎಂಟ್ರಿ ಆಯಿತು. ಬಳಿಕ 2001 ಅಮೆರಿಕ ಬಂತು. ಈ ಯಾವ ದೇಶಕ್ಕೂ ಅಫ್ಘಾನಿಸ್ತಾನದಲ್ಲಿ ಸುದೀರ್ಘವಾಗಿ ನೆಲೆ ನಿಂತು ಅಲ್ಲೊಂದು ಸರ್ಕಾರ ರಚನೆ ಮಾಡಿ ಇಡೀ ದೇಶವನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳಬೇಕು ಅನ್ನುವ ಆಸೆ ಇರಲಿಲ್ಲ. ಆದರೆ ನಾನಾ ಕಾರಣಗಳಿಂದ ಬಂದರೂ ಈಗ ಹೋಗಿದ್ದಾರೆ. ಈಗ ಅಫ್ಘಾನಿಸ್ತಾನ ಮತ್ತೆ ತಾಲಿಬಾನಿಗಳ ಕೈಗೆ ವಾಪಸ್ಸಾಗಿದೆ. ಒಂದು ವೇಳೆ ಭಾರತದಲ್ಲಿ ತಾಲಿಬಾನ್ ಆಗಲಿ ಅಥವಾ ಅದರ ಕುಮ್ಮಕ್ಕಿನಿಂದ ಅಲ್ಕೈದಾ ಆಗಲಿ ದಾಳಿ ಮಾಡಿದರೆ, ಇಲ್ಲೇನೋ ವಿಧ್ವಂಸಕ ಕೃತ್ಯವನ್ನು ಎಸಗಿದರೆ, 100% ಈ ಬಾರಿ ಅಫ್ಘಾನಿಸ್ತಾನಕ್ಕೆ ಎಂಟ್ರಿ ಆಗೋದು ಭಾರತ. ನಾವೀಗಾಗಲೇ ಪಾಕಿಸ್ತಾನಕ್ಕೆ ತೋರಿಸಿದ್ದೀವಿ, ನಮ್ಮ ನೆಲದಲ್ಲಿ ಭಯೋತ್ಪಾದಕ ಚಟುವಟಿಕೆ ನಡೆದರೆ ನಾವು ಹೇಗೆ ನುಗ್ಗಿ ಹೊಡಿತೀವಿ ಅಂತ. ಒಂದು ಸರ್ಜಿಕಲ್ ಸ್ಟ್ರೈಕ್, ಒಂದು ಏರ್ ಸ್ಟ್ರೈಕ್. ಪಾಕಿಸ್ತಾನ ಸುಸ್ತಾಗಿ ಹೋಗಿದೆ. ಇದನ್ನು ತಾಲಿಬಾನಿಗಳು ಅರ್ಥ ಮಾಡಿಕೊಂಡಿದ್ದಾರೆ. ಹೀಗಾಗಿ ಸದ್ಯ ಕಾಶ್ಮೀರದಲ್ಲಿ ಭಯೋತ್ಪಾದಕ ಚಟುವಟಿಕೆ ನಡೆದರೆ ಭಾರತ ನಮ್ಮನ್ನು ಹೋಸ್ಟ್ ಮಾಡುತ್ತೆ ಅನ್ನೋದು ತಾಲಿಬಾನಿಗಳಿಗೆ ಚೆನ್ನಾಗಿ ಗೊತ್ತಿದೆ. ಇದೇ ಕಾರಣದಿಂದ ಅಲ್ಕೈದಾ ಏನೇ ಸರ್ಕಸ್ ಮಾಡಿದ್ರೂ ಭಾರತದ ವಿಚಾರಕ್ಕೆ ನೇರವಾಗಿ ತಾಲಿಬಾನ್ ಎಂಟ್ರಿ ಆಗೋದು ಡೌಟ್. ಹಾಗಂತ ಪರೋಕ್ಷವಾಗಿ ಕುಮ್ಮಕ್ಕೂ ನೀಡೋದೇ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇವರದ್ದು ರಾಕ್ಷಸ ಸಂತಾನ. ಜೊತೆಗೆ ಈ ತಾಲಿಬಾನ್ ಮತ್ತು ಅಲ್ಕೈದಾ ದಾಯಾದಿಗಳಲ್ವಾ? ಪರೋಕ್ಷವಾಗಿ ಅವರಿಗೆ ಸಪೋರ್ಟ್ ಮಾಡುವ ಕೆಲಸ ತಾಲಿಬಾನಿಗಳಿಂದ ಆಗತ್ತೆ. ಹಾಗಂತ ನೇರವಾಗಿ ಭಾರತದ ಮೇಲೆ ಯುದ್ಧ ಸಾರೋದಾಗಲಿ ಅಥವಾ ಕಾಶ್ಮೀರದ ವಿಚಾರದಲ್ಲಿ ನೇರವಾಗಿ ಶಸ್ತ್ರ ಹಿಡ್ಕೊಂಡು ತಾಲಿಬಾನಿಗಳು ಬರೋದಾಗಲಿ 100% ಅಸಾಧ್ಯ. ಮಿತ್ರರೇ, ಇದಿಷ್ಟು ಅಲ್ಕೈದಾ ಕಾಶ್ಮೀರ ವಿಚಾರವಾಗಿ ತಾಲಿಬಾನ್ ಸಹಾಯ ಕೇಳಿರೋದು. ತಾಲಿಬಾನ್ ಕಾಶ್ಮೀರ ವಿಚಾರಕ್ಕೆ ಎಂಟ್ರಿ ಆಗುವ ಸಾಧ್ಯತೆ ಕುರಿತಾಗಿ ಒಂದಿಷ್ಟು ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಲಹೆಗಳಿದ್ದರೆ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.